ಬ್ಯಾಕ್ ಕೊರೋನಾ ಮೂರನೇ ಅಲೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಭುಜಂಗ ಶೆಟ್ಟಿ ಹಾಗೇನೆ ಕೆ ಸಿ ರಘು ಅವರು ಡಾಕ್ಟರ್ ವೆಲ್ಕಮ್ ಬ್ಯಾಕ್ ಇವಾಗ ಒಂದು ಕುತೂಹಲ ಏನು ಅಂದ್ರೆ ಡಾಕ್ಟರ್ ಮೂರನೇ ಅಲೆಗೂ ಮುಂಚೆ ತುಂಬಾ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಿದ್ದು ಇನ್ಫ್ಯಾಕ್ಟ್ ತಜ್ಞರೇ ನಮ್ಮ ಚಾನೆಲ್ ಅಲ್ಲಿ ತುಂಬಾ ಜನ ಹೇಳಿದ್ದು ಈ ಮಕ್ಕಳ ಮೇಲೆ ಎಫೆಕ್ಟ್ ಆಗ್ಬಹುದು ಮಕ್ಕಳನ್ನ ಟಾರ್ಗೆಟ್ ಮಾಡಬಹುದು ಹಂಗಂತ ದೊಡ್ಡವ್ರನ್ನ ಬಿಡುತ್ತೆ ಕೊರೋನಾ ಅಂತಲ್ಲ ಈಗ ವ್ಯಾಕ್ಸಿನೇಷನ್ ತಗೊಳ್ತಿರೋದ್ರಿಂದ ದೊಡ್ಡವರು ಮಕ್ಕಳನ್ನ ಟಾರ್ಗೆಟ್ ಮಾಡಬಹುದು ಅಂತ ಈ ಮಾತನ್ನ ಈ ಕ್ಷಣಕ್ಕೆ ಒಪ್ಕೊಳ್ತೀರಾ ನೀವು ಅದ್ ಹೇಳಿದ್ರು ಅಂತ ಹೇಳಿದ್ರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಎನಿವನ್ ಬಿಲೋ ಏಟೀನ್ ಇಯರ್ಸ್ ಇನ್ನು ನಾವು ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ ದೇ ಆರ್ ಟೋಟಲಿ ಅನ್ಪ್ರೊಟೆಕ್ಟ್ ಅನ್ಪ್ರೊಟೆಕ್ಟೆಡ್ ಅಂತ ಆಗ್ತದೆ ಹಾಗಂತ ದೊಡ್ಡವರಿಗೆ ಬರೋದಿಲ್ಲ ಬರೋದಿಲ್ಲ ಅಂತಲ್ಲ ಇವಾಗ ದೊಡ್ಡವರು ರಘೋರ್ ಅವಾಗ್ಲೇ ಹೇಳಿದ್ರು ಜಸ್ಟ್ ಅಬೌಟ್ ಸೆವೆನ್ ಪರ್ಸೆಂಟ್ ಆಫ್ ಇಂಡಿಯನ್ಸ್ ಟೂ ಡೋಸಸ್ ಅಂತ ಸೊ ಹಾಗಿದ್ರೆ ದೊಡ್ಡವರು ಕೂಡ ಅಷ್ಟೇ ವಲ್ಲರ್ಬಲ್ ಎಸ್ಪೆಷಲಿ ದೋಸೆ ನಾಟ್ ಇವನ್ ಟೇಕಿನ್ ಅ ಸಿಂಗಲ್ ಡೋಸ್ ಅವರು ಅಷ್ಟೇ ಇರ್ತಾರೆ ಮಕ್ಕಳಂತೂ ಹಂಡ್ರೆಡ್ ಪರ್ಸೆಂಟ್ ವಲ್ಲರ್ ಬಿಕಾಸ್ ಅವ್ರಿಗೆ ಇನ್ನು ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ ನಾವು ಸೊ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಟ್ ನಾವ್ ಮರಿಬಾರ್ದು ಈ ವೈರಸ್ ಅದ್ರ ಪಾಡಿಗೆ ಅದ್ ಹಬ್ಬದಿಲ್ಲ ನಾವು ಎಲ್ಲೋ ಹೋಗ್ಬಿಟ್ಟು ರಘವ್ರು ಯಾವಾಗಲೂ ಹೇಳಿದ್ರಲ್ಲ ನಾ ವೈರಸ್ನ ನಾವು ಏನೋ ಅದಕ್ಕೆ ವೆಲ್ಕಮ್ ಮಾಡಿ ನಮ್ ಬಾಡಿಗೆ ಅದನ್ನ ನಾವು ಮನೆಗ್ ಮಹಾಮಾರಿನ ನಾವ್ ಮನೆಗ್ ಹೋಗ್ಬಿಟ್ಟು ಅಲ್ಲಿರೋ ವಯಸ್ಸಾದವರಿಗೂ ಅಥವಾ ಮಕ್ಕಳಿಗೂ ನಾವು ಕೊಡ್ತೀವಿ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಜನರು ಸಿ ಏನಾಗೋದಿಲ್ಲ ನನ್ಗೆ ಏನಾಗುದಿಲ್ಲ ನಾನ್ ವ್ಯಾಕ್ಸಿನ್ ತಗೊಂಡಿದ್ದೀನಿ ನನಗೇನಂತ ಸೀರಿಯಸ್ ಆಗೋದಿಲ್ಲ ಅಥವಾ ನಾನ್ ಗಟ್ಮುಟ್ಟಾಗಿದ್ದೀನಿ ಅಂತ ಹೇಳಿದ್ರೆ ಸಾಲದು ಯು ಕುಡ್ ಬಿ ಅ ಸ್ಪ್ರೆಡರ್ ಅಂಡ್ ನೀವು ಫಸ್ಟ್ ಸ್ಪ್ರೆಡ್ ಮಾಡೋದು ಟು ಯರ್ ನಿಯರ್ ಅಂಡ್ ಡಿಯರ್ ಒನ್ಸ್ ಅಂತ ನೀವು ಮರಿಬಾರ್ದು ಮಕ್ಕಳಿಗೆ ವಯಸ್ಸಾದವರಿಗೆ ಅದು ಬಂದ್ರೆ ನಿಮ್ಗೆ ಗೊತ್ತು ವಯಸ್ಸಾದವರಿಗೆ ಬಂದ್ರೆ ತುಂಬಾ ಕಷ್ಟ ಅದು ಅದು ಸೀರಿಯಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಅಂತ ಸೊ ಅದರಿಂದ ನಾವು ಮುಂಜಾಗ್ರತೆ ಅಂತ ತಗೊಂಡ್ಬಿಟ್ಟು ಎಲ್ಲೇ ಹೊರಗಡೆ ಹೋದ್ರೆ ಅನ್ನಿಸದೆ ಹೊರಗಡೆ ಹೋಗ್ಲೇಬಾರ್ದು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಮಾಸ್ಕ್ ಹಾಕಲೇಬೇಕು ಆ ಡಿಸ್ಟೆನ್ಸ್ ಅಂತೂ ಮೇಂಟೈನ್ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ನೀವು ವ್ಯಾಕ್ಸಿನೇಷನ್ ತಗೊಂಡ್ರೂ ಕೂಡ ಅದು ಮಾಡಿರಬೇಕು ಅಯ್ಯೋ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟಿದ್ದೀನಿ ಇನ್ನೇನಕ್ಕೆ ನಾನು ಇದೆಲ್ಲ ಮಾಡ್ಬೇಕಂತ ನಿಮ್ಮ ತಲೆಗೆ ಹೋಗ್ಬಾರ್ದು ಈ ವ್ಯಾಕ್ಸಿನೇಷನ್ ಮಾಡಿದ ತಕ್ಷಣ ನಿಮ್ಗೇನು ವ್ಯಾಕ್ ವೈರಸ್ ಬರೋದಿಲ್ಲ ಅಂತಲ್ಲ ಬಂದರೂ ಇಟ್ ಮೇ ನಾಟ್ ಬಿ ವೆರಿ ಸೀರಿಯಸ್ ಅಂತ ಒಂದು ನಿಮ್ಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ ಸಮ್ ಅಮೌಂಟ್ ಆಫ್ ಬಟ್ ಯು ಕಡ್ ಸ್ಪ್ರೆಡ್ ಇಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ ಅದನ್ನ ಮಾತ್ರ ಎಲ್ಲ ತಿಳ್ಕೊಬೇಕು ಫೈನ್ ಈ ಮಕ್ಕಳ ಬಗ್ಗೆನೇ ಮಾತಾಡ್ತಿದ್ದ ಕೆ ಸಿ ರಘು ಅವರೇ ಈಗ ಶಾಲಾ ಕಾಲೇಜ್ ಅಂದ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಯನ್ನ ಇದೆ ಇಪ್ಪತ್ತ್ ಮೂರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಸರ್ಕಾರ ಯೋಚನೆಯಲ್ಲಿ ಇದೆ ಬಹುಶಃ ಆ ಟೈಮ್ ನಲ್ಲಿ ಕೊರೋನಾ ಎಷ್ಟು ಕೇಸಸ್ ಆಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಸ್ಕೂಲ್ ಕಾಲೇಜ್ ಓಪನ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಮಾತಾಡಿದ್ ಕೇಳಿದ್ರೆ ಆತಂಕ ಅಂತೂ ಸಹಜವಾಗಿ ಆಗೇ ಆಗುತ್ತೆ ಮಕ್ಕಳನ್ನ ಟಾರ್ಗೆಟ್ ಮಾಡಬಹುದು ದೊಡ್ಡವರನ್ನ ಬಿಡುತ್ತೆ ಅಲ್ಲ ನಾನು ಪದೇ ಪದೇ ಮೆನ್ಷನ್ ಮಾಡ್ತೀನಿ ಸರ್ಕಾರದ ಈ ನಿರ್ಧಾರ ಸರಿ ಅನ್ಸುತ್ತಾ ಇದು ಏನಾಗಿದೆ ಎಲ್ಲದನ್ನು ಕೂಡ ನಾವು ಆ ಸಿಚುವೇಶನ್ ನೋಡಿನೇ ನಾವು ನಿರ್ಧಾರಗಳನ್ನ ತಗೋಬೇಕು ಈಗ ಹೇಳೋಕಾಗಲ್ಲ ಈಗ ಸಪೋಸ್ ಇದೆ ಪಾಸಿಟಿವಿಟಿ ಐದು ಪರ್ಸೆಂಟ್ ಜಾಸ್ತಿ ಆದ್ರೆ ತಕ್ಷಣ ಸರ್ಕಾರ ಓವರ್ ರಿಯಾಕ್ಟ್ ಮಾಡುತ್ತೆ ಓವರ್ ರಿಯಾಕ್ಟ್ ಮಾಡೋದ್ರಿಂದ ಪ್ರೊ ಆಕ್ಟಿವ್ ಆಗಿ ನಾವು ಹೇಗ್ ಬಿಹೇವ್ ಮಾಡ್ತಿದೀವಿ ನಾವು ಸರ್ಕಾರ ಮೊದಲೇ ಡಾಕ್ಟರ್ ಭಜಂಗ್ ಶೆಟ್ಟಿ ಅವರು ಹಾಗೆ ಬೋತ್ ಪಾಲಿಟಿಕಲ್ ಸೋಷಿಯಲ್ ಎಲ್ಲ ರೀತಿಯ ಗ್ಯಾದರಿಂಗ್ ಗಳಲ್ಲೂ ನಾವು ಮತ್ತೆ ಪಾಲಿಟಿಷಿಯನ್ಸ್ ಒಳ್ಳೆ ಮೆಸೇಜ್ ಕೊಡ್ತಾ ಇಲ್ಲ ಅನ್ನೋದು ಕೂಡ ಸತ್ಯ ಸೊ ನಾವು ಪ್ರೀ ಮೊದ್ ಇದು ಯಾರೋ ಹೇಳಿರಂತೆ ಬಹಳ ದೊಡ್ಡ ಕ್ವಾಂಟಮ್ ಫಿಸಿಸಿಸ್ಟ್ ಒಬ್ಬ ನೀಲ್ ಬೋರ್ ಅಂತ ಅವನಿಗೆ ನೀವು ಏನು ಕ್ಯಾನ್ ಯು ಪ್ರೆಡಿ ಕ್ಯಾನ್ ಯು ಪ್ರೆಡಿಕ್ಟ್ ಅಂತ ಏನೋ ಭವಿಷ್ಯದ ಬಗ್ಗೆ ಕೇಳಿದಾಗ ಅವನು ಹೇಳ್ತಾನೆ ಇಟ್ ಇಸ್ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಎನಿಥಿಂಗ್ ಅಬೌಟ್ ಫ್ಯೂಚರ್ ಅಂತ ಪ್ರೆಡಿಕ್ಷನ್ ಇರೋದೇ ಫ್ಯೂಚರ್ ಬಗ್ಗೆ ಅವನು ಅವನು ಅದನ್ನೇ ತಿರುಗಿಸಿ ಹೇಳ್ತಾನೆ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಎನಿಥಿಂಗ್ ಅಬೌಟ್ ಫ್ಯೂಚರ್ ಅಂತ ಹಾಗೆ ಇದು ವ್ಯಾಕ್ಸಿನ್ ವಿಚಾರದಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಪಾಸಿಟಿವಿಟಿ ಒಂದು ವಿ ಆರ್ ಸ್ಟಿಲ್ ವಲ್ಲರಬಲ್ ಕರೆಕ್ಟ್ ಯಾಕೆ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಆ ಮಟ್ಟದಲ್ಲಿ ಆಗಿಲ್ಲ ಡೆಲ್ಟಾ ವೇರಿಯಂಟ್ಗೆ ನಿಜವಾಗಿಯೂ ಹರ್ಡ್ ಇಮ್ಯುನಿಟಿ ಅಂತ ಏನಾದ್ರು ಹರ್ಡ್ ಇಮ್ಯುನಿಟಿ ಆಟೋಮ್ಯಾಟಿಕ್ ಬರೋದಲ್ಲ ವ್ಯಾಕ್ಸಿನೇಷನ್ ಮೂಲಕ ಹರ್ಡ್ ಇಮ್ಯುನಿಟಿನ ನಾವು ಪಡ್ಕೋಬೇಕು ಅಂದ್ರೆ ಇವತ್ತು ಸಿ ಡಿ ಸಿ ಹೇಳ್ತಾ ಇರೋದು ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಆಗ್ಬೇಕು ವ್ಯಾಕ್ಸಿನ್ ಅಂತ ಇನ್ನೂ ಒಂದೂವರೆ ವರ್ಷ ಎರಡು ವರ್ಷ ನಾವು ಇದ್ರ ಬಗ್ಗೆ ಅಸದ್ಯ ಧೋರಣೆ ತೋರು ಹರ್ಡ್ ಇಮ್ಯುನಿಟಿ ಬಗ್ಗೆ ನೀವು ಹೇಳಿದ್ರಿಂದ ರಘುವರೆ ಕ್ವಿಕ್ ಆಗಿ ಇವಾಗ ಹರ್ಡ್ ಇಮ್ಯುನಿಟಿ ಭಾರತದಂತ ದೇಶ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಸೆಕೆಂಡ್ ವೇವ್ ನಲ್ಲೇ ನಾವು ನೋಡಿದ್ವಿ ಹಾಸ್ಪಿಟಲ್ ಅಲ್ಲಿ ಎಷ್ಟು ಬೆಡ್ ಕ್ರೈಸಿಸ್ ಆಯ್ತು ಆಕ್ಸಿಜನ್ ಕ್ರೈಸಿಸ್ ಆಯ್ತು ಈ ತರ ಹರ್ಡ್ ಇಮ್ಯುನಿಟಿ ಅಂತ ಬಂದಾಗ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ನಮ್ ದೇಶಕ್ಕಿದೆಯಾ ಇಲ್ಲ ಇಲ್ಲ ಒಂದೇನಾಯ್ತು ಮೊದಲು ವ್ಯಾಕ್ಸಿನ್ ಕೊಡದೇ ಇದ್ರು ಬಂದ್ಬಿಡುತ್ತೆ ಹೋಗ್ಬಿಡುತ್ತೆ ಈಗ್ಲೂ ಕೆಲವರೆಲ್ಲ ಯೂಟ್ಯೂಬ್ ಅಲ್ಲಿ ಅಲ್ಲಿ ಹಾಕ್ತಿದ್ದಾರೆ ನೀವು ಬಂದ್ರು ಹೋಗ್ಬಿಟ್ರೆ ಮುಗಿದು ಹೋಯ್ತು ಹಾಗೆ ಹೇಳು ಹಾಗೆ ಇಲ್ಲ ನೀವು ಹಿಂದೆಲ್ಲ ನೋಡಿ ಸ್ಮಾಲ್ ಪಾಕ್ಸ್ ಇರ್ಬೋದು ಈ ಬೇರೆ ಬೇರೆ ಬಂದಂತ ಮಹಾಮಾರಿಗಳಿಗೆಲ್ಲ ಈ ಪೋಲಿಯೋ ಇರ್ಬೋದು ವೈಜ್ಞಾನಿಕವಾಗಿ ಲಸಿಕೆ ಬಂದು ನಾವದನ್ನ ಗೆದ್ವೇ ಹೊರತು ಆಟೋಮೆಟಿಕ್ ಆಗಿ ಗೆದ್ದಿರೋದಿಲ್ಲ ಅದನ್ನ ನಾವು ಮರೆಯೋ ಹಾಗಿಲ್ಲ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ ಆಗಿ ಇದೆಲ್ಲ ನ್ಯಾಚುರಲ್ ಆಗಿ ಆಗ್ಬಿಡುತ್ತೆ ಅಂತಿದ್ರೆ ಲಸಿಕೆಗಳು ಯಾಕೆ ಬರೋದು ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಹೇಳ್ತೀವಿ ಅನೇಕ ಮಹಾಮಾರಿಗಳನ್ನ ಗೆದ್ದಿರೋದು ಮನುಷ್ಯನ ವಿಜ್ಞಾನ ತಂತ್ರಜ್ಞಾನದಿಂದ ಅದನ್ನ ನಾವು ಮರೆಯೋ ಹೋಗಿಲ್ಲ ಹೌದು ವಿಜ್ಞಾನ ತಂತ್ರಜ್ಞಾನವೇ ಅನೇಕ ಕೇಡನ್ನು ಮಾಡಿರ್ಬಹುದು ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಈಗ ಅದನ್ನ ಮರೆಯೋ ಹಾಗಿಲ್ಲ ಹೊರಡು ಇಮ್ಯುನಿಟಿ ಆಟೋಮೆಟಿಕ್ ಆಗಿ ಬರಲ್ಲ ವ್ಯಾಕ್ಸಿನೇಷನ್ ಆಗ್ಲೇಬೇಕು ಡಬಲ್ ಡೋಸ್ ಆಗ್ಬೇಕು ಡಬಲ್ ಡೋಸ್ ಈಗ ಹೇಳ್ತಿರೋದು ಎಂಬತ್ ಪರ್ಸೆಂಟ್ ಡಬಲ್ ಡೋಸ್ ಆಗ್ಬೇಕು ಅಂದ್ರೆ ಬಹಳ ಟೈಮ್ ಆಗುತ್ತೆ ಮೊನ್ನೆ ನೋಡಿ ಅಮೆರಿಕದಲ್ಲಿ ಸಿ ಡಿ ಸಿ ಅಷ್ಟು ಲೆವೆಲ್ಗೆ ವ್ಯಾಕ್ಸಿನೇಷನ್ ಆದ್ರೂ ಕೂಡ ಮನೆಯಲ್ಲೂ ಕೂಡ ಮಾಸ್ಕ್ ಹಾಕಿ ಗುಂಪು ಸೇರಿದ್ರಿ ಅಂತ ಹೇಳ್ತಾ ಇದೆ ತುಂಬಾ ದೇಶದಲ್ಲಿ ಮಾಸ್ಕ್ ಹಾಕ್ಬೇಕು ಅಂತ ಈಗ ವ್ಯಾಕ್ಸಿನೇಷನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರೋದ್ರಿಂದ ಮುಂಚೆ ಕೋವಿಶೀಲ್ಡ್ ತಗೊಂಡ್ರೆ ಸೆಕೆಂಡ್ ಡೋಸ್ ಕೂಡ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ತಗೊಂಡ್ರೆ ಸೆಕೆಂಡ್ ಡೋಸ್ ಕೂಡ ಕೋವ್ಯಾಕ್ಸಿನ್ ಈಗ ಹಂಗಿಲ್ಲ ಬೇರೆ ತರ ತಗೋಬಹುದು ಸೊ ವ್ಯಾಕ್ಸಿನ್ ಅಲ್ಲಿ ಒಂಥರ ಕಾಕ್ಟೈಲ್ ಆಗ್ತಿದೆ ಅಂತ ನಾವು ಕೇಳ್ಪಟ್ವಿ ಐ ಸಿಎಂಆರ್ ಈ ಬಗ್ಗೆ ಏನ್ ಹೇಳುತ್ತೆ ಆ ಬಗ್ಗೆ ಕಂಟಿನ್ಯೂ ಮಾಡಿ ಬ್ರೇಕ್ ಆದ್ಮೇಲೆ